ಯಹೋವನಿಗೆ ಹೊಸ ಕೀರ್ತನೆಯನ್ನು ಹಾಡಿರಿ, ಎಲ್ಲ ಭೂನಿವಾಸಿಗಳೇ ಯಹೋವನಿಗೆ ಹಾಡಿರಿ, ಯಹೋವನಿಗೆ ಹಾಡಿರಿ, ಆತನ ನಾಮವನ್ನು ಕೊಂಡಾಡಿರಿ, ಆತನ ರಕ್ಷಣೆಯನ್ನು ಪ್ರತಿನಿತ್ಯವೂ ಸಾರಿ ಹೇಳಿರಿ, ಜನಾಂಗಗಳಲ್ಲಿ ಆತನ ಘನತೆಯನ್ನು, ಎಲ್ಲ ಜನರಲ್ಲಿ ಆತನ ಅದ್ಭುತ ಕೃತ್ಯಗಳನ್ನು ಪ್ರಸಿದ್ಧಿಪಡಿಸಿರಿ. ಯಹೋವನು ದೊಡ್ಡವನು, ಬಹಳವಾಗಿ ಸ್ತುತ್ಯನೂ ಆಗಿದ್ದಾನೆ. ಎಲ್ಲ ದೇವರುಗಳಲ್ಲಿ ಆತನೇ ಭಯಂಕರನು. ಜನಾಂಗಗಳ ದೇವತೆಗಳೆಲ್ಲ ಬೊಂಬೆಗಳೇ. ಯಹೋವನಾದರೂ ಗಗನಮಂಡಲವನ್ನು ನಿರ್ಮಿಸಿದವನು. ಆತನ ಸಾನ್ನಿಧ್ಯದಲ್ಲಿ ಮಾನಮಹಿಮೆಗಳು, ಆತನ ಪವಿತ್ರಾಲಯದಲ್ಲಿ ಬಲ ಸೌಂದರ್ಯಗಳು ಇರುತ್ತವೆ. ಭೂಜನಾಂಗಗಳೇ, ಬಲ ಪ್ರಭಾವಗಳು ಯಹೋವನವೇ ಎಂದು ಹೇಳಿ ಆತನನ್ನು ಘನಪಡಿಸಿರಿ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಗೀತಾ ಸಿಸ್ಟರ್ ಕಂಟಿನ್ಯೂ ಮಾಡಿ ಸಿಸ್ಟರ್, 8ನೇ ವಚನದಿಂದ 13ನೇ ವಚನ ತನಕ. ಓಕೆ ಬ್ರದರ್. ಯಹೋವನ ನಾಮಕ್ಕೆ ಯೋಗ್ಯವಾದ ಧನವನ್ನು ಸಲ್ಲಿಸಿರಿ. ಸಿಸ್ಟರ್ ಸ್ವಲ್ಪ ನೆಟ್ವರ್ಕ್ ಇರೋ ಕಡೆ ಬನ್ನಿ ಸಿಸ್ಟರ್, ವಾಯ್ಸ್ ತುಂಬಾ ಬ್ರೇಕ್ ಆಗ್ತಾ ಇದೆ, ಸ್ವಲ್ಪ ಗಟ್ಟಿಯಾಗಿ ಓದಿ ಸಿಸ್ಟರ್. ಹಾ ಸಿಸ್ಟರ್, ಸ್ವಲ್ಪ ನೆಟ್ವರ್ಕ್ ಇರೋ ಕಡೆ ಬನ್ನಿ ಸಿಸ್ಟರ್, ಸ್ವಲ್ಪ ಸಿಸ್ಟರ್ ಕೇಳಿಸ್ತಾ ಇದೆ, ಸ್ವಲ್ಪ ನೆಟ್ವರ್ಕ್ ಇರೋ ಕಡೆ ಬನ್ನಿ ಸಿಸ್ಟರ್, ವಾಯ್ಸ್ ತುಂಬಾ ಬ್ರೇಕ್ ಆಗ್ತಾ ಇದೆ. ಹಾ ಕೇಳಿಸ್ತಾ ಇದೆ. ಯಹೋವನ ನಾಮಕ್ಕೆ ಯೋಗ್ಯವಾದ ಘನವನ್ನು ಸಲ್ಲಿಸಿರಿ. ಕಾಣಿಕೆಯೊಡನೆ ಆತನ ಅಂಗಳಕ್ಕೆ ಬನ್ನಿರಿ. ಪರಿಶುದ್ಧವೆಂಬ ಭೂಷಣದೊಡನೆ ಯಹೋವನಿಗೆ ನಮಸ್ಕರಿಸಿರಿ. ಎಲ್ಲ ಭೂನಿವಾಸಿಗಳೇ ಆತನ ಮುಂದೆ ನಡುಗಿರಿ. ಯಹೋವನು ರಾಜಾಧಿಕಾರನು ವಹಿಸಿದ್ದಾನೆ. ಭೂಮಿಯು ಸ್ಥಿರವಾಗಿರುವುದು, ಕದಲುವುದಿಲ್ಲ. ಸರ್ವರಿಗೂ ನ್ಯಾಯಾನುಸಾರವನ್ನು ತೀರ್ಪು ಕೊಡು ಎಂದು ಜನಾಂಗಗಳಲ್ಲಿ ಪ್ರಸಿದ್ಧಪಡಿಸಿರಿ. ಯಹೋವನ ಮುಂದೂ ಹರ್ಷಿಸಲಿ, ಭೂಲೋಕವು ಸಂತೋಷಿಸಲಿ, ಸಮುದ್ರವು ಅದರೆಲ್ಲವೂ ಘೋಷಿಸಲಿ, ಹೊಲಗಳು ಅವುಗಳಲ್ಲಿ ಪೈರುಗಳು ಉಲ್ಲಾಸಿಸಲಿ, ಮತ್ತು ವನದ ಮರ ಉತ್ಸವ. ಕೇಳುದಿಲ್ಲ, ಕೇಳ್ತಾ ಇಲ್ಲ. ಬ್ರದರ್ ಓದ್ಲ್ಯಾ? ಹಲೋ ಬ್ರದರ್, ಓದ್ಲ್ಯಾ? ಕರೆಕ್ಟ್ ಕೇಳಲಿಲ್ಲ ಅದು. ಎಸ್ ಬ್ರದರ್, ಓಕೆ ಬ್ರದರ್. ಅವರು ಎಕ್ಸಿಟ್ ಆಗಿದ್ದಾರೆ ಬ್ರದರ್, ಮೋಸ್ಟ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಬೇರೆ ಸಿಸ್ಟರ್ ಯಾರಾದ್ರು ಒಬ್ರು. ಭೂಮಿಯು ಸ್ಥಿರವಾಗಿರುವುದು, ಕದಲುವುದಿಲ್ಲ, ಸರ್ವರಿಗೂ ನ್ಯಾಯಾನುಸಾರವಾಗಿ ತೀರ್ಪು ಕೊಡುವನೆಂದು ಜನಾಂಗಗಳಲ್ಲಿ ಪ್ರಸಿದ್ಧಪಡಿಸಿರಿ. ಯಹೋವನ ಮುಂದೆ ಗಗನ ಮಂಡಲವು ಹರ್ಷಿಸಲಿ, ಭೂಲೋಕವು ಸಂತೋಷಿಸಲಿ, ಸಮುದ್ರವು ಅದರಲ್ಲಿರುವುದೆಲ್ಲವೂ ಘೋಷಿಸಲಿ, ಹೊಲಗಳು ಅವುಗಳ ಪೈರುಗಳು ಉಲ್ಲಾಸಿಸಲಿ, ಮತ್ತು ವನದ ಎಲ್ಲಾ ಮರಗಳು ಸಹಧ್ವನಿ ಮಾಡಲಿ. ಆತನು ಬರುತ್ತಾನೆ, ಭೂನಿವಾಸಿಗಳಿಗೆ ನ್ಯಾಯ ತೀರಿಸಲಿಕ್ಕೆ ಬರುತ್ತಾನೆ. ಆತನು ಲೋಕಕ್ಕೆ ನೀತಿಗನುಸಾರವಾಗಿಯೂ ಜನಾಂಗಗಳಿಗೆ ಸತ್ಯತೆಯಿಂದಲೂ ನ್ಯಾಯ ತೀರಿಸುವನು. ಓಕೆ, ಥ್ಯಾಂಕ್ ಯು ಸಿಸ್ಟರ್. ತೊಂಬತ್ತೇಳು ಬ್ರದರ್, 1-6 ನೀವು ಓದಿ. ನೆಕ್ಸ್ಟ್ 97ನೇ ಅಧ್ಯಾಯ 7ನೇ ವಚನದಿಂದ 12ನೇ ವಚನ ತನಕ. ಓಕೆ ಸಿಸ್ಟರ್, ಅವರೇ ಓದ್ಲಿ ಸಿಸ್ಟರ್. ಬ್ರದರ್ ಓಕೆ, ಕಂಟಿನ್ಯೂ ಮಾಡಿ. ನೀವು ಓದ್ಲಾ? ಓದಿ ಬ್ರದರ್. ಧರ್ಮಸ್ಥಾಪಕನಾದ ಯಹೋವ ರಾಜನನ್ನು ಸ್ತುತಿಸುವುದು. ಯಹೋವನು ಅಧಿಕಾರವನ್ನು ವಹಿಸಿದ್ದಾನೆ. ಭೂಲೋಕವು ಸಂತೋಷಿಸಲಿ, ಸಮುದ್ರದ ತೀರ ಪ್ರದೇಶಗಳೆಲ್ಲ ಹರ್ಷಿಸಲಿ. ಮುಗಿಲು ಕಾರ್ಗತ್ತಲೆಯು ಆತನ ಸುತ್ತಲೂ ಇರುತ್ತವೆ.
ನೀತಿ ನ್ಯಾಯಗಳು ಆತನ ಸಿಂಹಾಸನದ ಅಸ್ಥಿವಾರ. ಬೆಂಕಿಯು ಆತನ ಮುಂಗಡೆಯಿಂದ ಹೋಗಿ ಸುತ್ತಲೂ ಆತನ ವೈರಿಗಳನ್ನು ದಹಿಸಿ ಬಿಡುತ್ತದೆ. ಆತನ ಮಿಂಚುಗಳು ಲೋಕವನ್ನು ಬೆಳಗಿಸಿದವು, ಭೂಮಿಯು ಅದನ್ನು ಕಂಡು ನಡಗಿತು. ಸರ್ವಭೌಮವಾದ ಯೆಹೋವನ ಎದುರಿನಲ್ಲಿ ಪರ್ವತಗಳು ಮೇಣದಂತೆ ಕರಗಿ ಹೋದವು. ಗಗನಮಂಡಲವು ಆತನ ನೀತಿಯನ್ನು ಪ್ರಸಿದ್ಧಪಡಿಸಿತು. ಎಲ್ಲ ಜನರು ಆತನ ಮಹಿಮೆಯನ್ನು ಕಂಡರು. ವಿಗ್ರಹಗಳಲ್ಲಿ ಹಿಗ್ಗುವ ಮೂರ್ತಿ ಪೂಜಕರೆಲ್ಲ ತಲೆ ಬೊಗ್ಗಿಸಲಿ. ದೇವರುಗಳಿರ, ನೀವೆಲ್ಲರೂ ಆತನಿಗೆ ಅಡ್ಡಬೀಳಿರಿ. ಸಿಯೋನ್ ಇದನ್ನು ಕೇಳಿ ಸಂತೋಷಿಸಿತು. ಓ ಕರ್ತನೆ, ನಿನ್ನ ನ್ಯಾಯಗಳ ನಿಮಿತ್ತ ಯಹೂದದ ಕುಮಾರ್ತಿಗಳು ಉಲ್ಲಸಿಸುತ್ತಾರೆ. ಕರ್ತನೆ, ನೀನು ಸಮಸ್ತ ಭೂಮಿಯ ಮೇಲೆ ಮಹೋನ್ನತನಾಗಿದ್ದಿ, ಎಲ್ಲ ದೇವರುಗಳ ಮೇಲೆ ಬಹಳವಾಗಿ ಹೆಚ್ಚಿಸಲ್ಪಟ್ಟಿದ್ದಿ. ಕರ್ತನನ್ನು ಪ್ರೀತಿ ಮಾಡುವವರು ಕೆಟ್ಟದನ್ನು ಹಗೆ ಮಾಡುವರು. ಆತನು ತನ್ನ ಪರಿಶುದ್ಧರ ಪ್ರಾಣಗಳನ್ನು ಕಾಪಾಡಿ ದುಷ್ಟರ ಕೈಯೊಳಗಿನಿಂದ ಅವರನ್ನು ಬಿಡಿಸುವನು. ಬೆಳಕು ನೀತಿವಂತನಿಗೋಸ್ಕರವೂ ಸಂತೋಷವು ಯಥಾರ್ಥ ಹೃದಯಗೋಸ್ಕರವೂ ಬಿತ್ತಲ್ಪಟ್ಟಿವೆ. ನೀತಿವಂತರೇ, ಕರ್ತನಲ್ಲಿ ಸಂತೋಷಿಸಿರಿ, ಆತನ ಪರಿಶುದ್ಧತ್ವವನ್ನು ಜ್ಞಾಪಕ ಮಾಡಿ ಕೊಂಡಾಡಿರಿ. ಥ್ಯಾಂಕ್ ಯು ಸಿಸ್ಟರ್, ಥ್ಯಾಂಕ್ ಯು ಸಿಸ್ಟರ್. 98ನೇ ಅಧ್ಯಾಯ 1ನೇ ವಚನದಿಂದ 3ನೇ ವಚನ ತನಕ ಶಾಂತಮ್ಮ ಸಿಸ್ಟರ್ ಲೈನ್ ಅಲ್ಲಿ ಇದೆ ಸಿಸ್ಟರ್. ಹಾ ಬ್ರದರ್. ಸಿಸ್ಟರ್, 98ನೇ ಅಧ್ಯಾಯ 1ನೇ ವಚನದಿಂದ 3ನೇ ವಚನ ತನಕ ನೀವು ಓದಿ ಸಿಸ್ಟರ್. 4ನೇ ವಚನದಿಂದ 9ನೇ ವಚನ ತನಕ ಕಮಲಮ್ಮ ಸಿಸ್ಟರ್ ನೀವು ಲೈನ್ ಅಲ್ಲಿ ಇದೆ ಸಿಸ್ಟರ್. ಹೋ ಬ್ರದರ್. ಸರಿ ಸಿಸ್ಟರ್, ನೀವು 98ನೇ ಅಧ್ಯಾಯ 4ನೇ ವಚನದಿಂದ 9ನೇ ವಚನ ತನಕ, ಶಾಂತಮ್ಮ ಸಿಸ್ಟರ್ 98ನೇ ಅಧ್ಯಾಯ 1ನೇ ವಚನದಿಂದ 3ನೇ ವಚನ. ಬೇರೆ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ, ಬೇರೆಯವ್ರು ಓದೋರು ತೊಂದರೆ ಕೊಡೋದು ಬೇಡ. ಯೆಹೋವನಿಗೆ ವಸ್ತುಕೀರ್ತನೆಯನ್ನು ಆಡಿರಿ, ಆತನು ಅದ್ಭುತ ಕೃತ್ಯಗಳನ್ನು ನಡೆಸಿದ್ದಾನೆ. ಆತನ ಬಲಗೈ ಪರಿಶುದ್ಧ ಬಾಹುವು ಜಯವನ್ನು ಉಂಟು ಮಾಡಿವೆ. ಯೆಹೋವನು ತನ್ನ ರಕ್ಷಣೆಯನ್ನು ಪ್ರಕಟಿಸಿದ್ದಾನೆ, ಜನಾಂಗಗಳ ಎದುರಿಗೆ ತನ್ನ ನೀತಿಯನ್ನು ತೋರ್ಪಡಿಸಿದ್ದಾನೆ. ಆತನು ಇಸ್ರಾಯೇಲ್ ಮನೆತನದವರ ಕಡೆಗಿದ್ದ ತನ್ನ ಪಿತೃಸಂತ ಪ್ರೀತಿ ಸತ್ಯತೆಗಳನ್ನು ನೆನಪು ಮಾಡಿಕೊಂಡಿದ್ದಾನೆ. ಭೂಲೋಕದ ಎಲ್ಲ ಕಡೆಯವರು ನಮ್ಮ ದೇವರ ಕಾರ್ಯ ರಕ್ಷಕ ಕಾರ್ಯವನ್ನು ನೋಡಿದ್ದಾರೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಕಮಲಮ್ಮ ಸಿಸ್ಟರ್ ನೀವು ಕಂಟಿನ್ಯೂ ಮಾಡಿ ಸಿಸ್ಟರ್, 9ನೇ ವಚನ ತನಕ. ಸಮಸ್ತ ಭೂನಿ ವಾಸಿಗಳೇ, ಯೋಹಾವನಿಗೆ ಜಯಘೋಷ ಮಾಡಿರಿ, ಹರ್ಷಿಸಿರಿ, ಉಲ್ಲಾಸ ಧ್ವನಿ ಮಾಡಿರಿ, ಆಡಿರಿ. ಕಿನ್ನರಿಯೊಡನೆ ಯೋಹಾವನನ್ನು ಸ್ತುತಿಸಿರಿ, ಕಿನ್ನರಿಯನ್ನು ನುಡಿಸುತ್ತಾ ಭಜಿಸಿರಿ, ತುತ್ತೂರಿಗಳನ್ನು ಕೊಂಬನ್ನು ಊದುತ್ತಾ ಯೋಹಾವ ರಾಜನಿಗೆ ಜಯಘೋಷ ಮಾಡಿರಿ. ಯೋಹಾವನ ಮುಂದೆ ಸಮಸ್ತವು ಅದರಲ್ಲಿರುವುದೆಲ್ಲವೂ, ಭೂಮಿಯು ಅದರ ನಿವಾಸಿಗಳ ಘೋಷಿಸಲಿ, ನದಿಗಳು ಚಪ್ಪಾಳೆ ಒಡೆಯಲಿ, ಪರ್ವತಗಳೆಲ್ಲ ಉಲ್ಲಾಸ ಧ್ವನಿ ಮಾಡಲಿ. ಆತನು ಭೂನಿ ವಾಸಿಗಳಿಗೆ ನ್ಯಾಯ ತೀರಿಸಲಿಕ್ಕೆ ಬರುತ್ತಾನೆ. ಆತನು ಲೋಕಕ್ಕೆ ನೀತಿಗನುಸಾರವಾಗಿಯೂ ಜನಾಂಗಗಳಿಗೆ ಯಥಾರ್ಥವಾಗಿಯೂ ತೀರ್ಪು ಕೊಡುವನು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. 99ನೇ ಅಧ್ಯಾಯ 1ನೇ ವಚನದಿಂದ 5ನೇ ವಚನ ತನಕ ಸೀಮ ಸಿಸ್ಟರ್ ಓದ್ತೀರಾ ಸಿಸ್ಟರ್? ಕೇಳಿಸ್ತಾ ಇದೆ ಸಿಸ್ಟರ್. ನೀವು 99ನೇ ಅಧ್ಯಾಯ 1ನೇ ವಚನದಿಂದ 5ನೇ ವಚನ ತನಕ ಓದಿ ಸಿಸ್ಟರ್. ನೆಕ್ಸ್ಟ್ ನೆಟ್ವರ್ಕ್ ಇರೋ ಕಡೆ ಬನ್ನಿ ಸಿಸ್ಟರ್, ಸ್ವಲ್ಪ ನೆಟ್ವರ್ಕ್ ಇರೋ ಕಡೆಗೆ ಚೆನ್ನಾಗಿರೋ ನೆಟ್ವರ್ಕ್ ಎಲ್ಲಿದೆ ನೋಡ್ಕೊಂಡು ಓದಿ ಸಿಸ್ಟರ್. ಮತ್ತೆ ವೀಣಾ ಸಿಸ್ಟರ್ ಲೈನ್ ಅಲ್ಲಿ ಇದ್ರಿ ಸಿಸ್ಟರ್? ಓ ಬ್ರದರ್ ಲೈನ್ ಅಲ್ಲಿ ಇದ್ದೀನಿ, ಈಗ ಬಂದೆ ನಾನು. ಗೊತ್ತಿಲ್ಲ ಬ್ರದರ್ ಯಾವ್ದು ವಾಕ್ಯ ಅಂತ. ನಾನು ಹೇಳ್ತೀನಿ ಸಿಸ್ಟರ್, 99ನೇ ಅಧ್ಯಾಯ ಕೀರ್ತನೆಗಳು 99ನೇ ಅಧ್ಯಾಯ 6ನೇ ವಚನದಿಂದ 9ನೇ ವಚನ ತನಕ ಓದ್ತೀರಾ ಸಿಸ್ಟರ್?
ಬ್ರದರ್ ಓದ್ತೀನಿ. ಸರಿ ಸಿಸ್ಟರ್, ಗೊತ್ತಾಯ್ತಾ ಸಿಸ್ಟರ್ ನಿಮ್ಗೆ? ಈಗ ಇನ್ನೊಂದ್ಸರಿ ರಿಪೀಟ್ ಮಾಡ್ಲಾ ಸಿಸ್ಟರ್? ಯೆಹೋವನು ರಾಜಾಧಿಕಾರವನ್ನು ವಹಿಸಿದ್ದಾನೆ, ಜನಾಂಗಗಳು ನಡುಗಲಿ, ಕೆರೋಬಿಯರ ಮಧ್ಯದಲ್ಲಿ ಹಸೀನನಾಗಿರುವ ಆತನು ಆಳುತ್ತಾನೆ, ಭೂಮಿಯು ಕಂಪಿಸಲಿ. ಚಿಯೋನಿನಲ್ಲಿರುವ ಯೆಹೋವನು ದೊಡ್ಡವನು, ಆತನು ಎಲ್ಲಾ ಜನಾಂಗಗಳಲ್ಲಿ ಮಹಾನ್ವತ್ತನು. ಅವರು ಯೆಹೋವನ ಪೂಜ್ಯವಾದ ಮಹಾನಾಮವನ್ನು ಕೊಂಡಾಡಲಿ. ಆತನು ಪರಿಶುದ್ಧನು, ಅರಸನ ಬಲವು ನೀತಿಯಲ್ಲಿ ಆಸಕ್ತವಾಗಿದೆ, ಯಥಾರ್ಥವಾದದ್ದನ್ನು ಸ್ಥಾಪಿಸಿದವನು. ಯಾಕೋಬರಲ್ಲಿ ನ್ಯಾಯ ನೀತಿಗಳನ್ನು ಸಿದ್ಧಿಗೆ ತಂದವನು ನೀನೆ. ನಮ್ಮ ಯೆಹೋವ ದೇವರನ್ನು ಘನಪಡಿಸಿರಿ, ಆತನ ಪಾದಪೀಠದ ಮುಂದೆ ಅಡ್ಡ ಬೀಳಿರಿ, ಆತ ಪರಿಶುದ್ಧನು. ಆಮೀನ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ವಿನಾ ಸಿಸ್ಟರ್ ಕಂಟಿನ್ಯೂ ಮಾಡ್ತೀರಾ ಸಿಸ್ಟರ್? ಆರನೇ ವಚನದಿಂದ ಒಂಬತ್ತನೇ ವಚನ ತನಕ ಸಿಸ್ಟರ್. ಓಕೆ ಬ್ರದರ್. ಓಕೆ, ಥ್ಯಾಂಕ್ ಯು ಸಿಸ್ಟರ್. ಆತನ ಯಾಜಕರಲ್ಲಿ ಮೋಶೆ ಆರೋನರು ಆತನ ಹೆಸರಿನಲ್ಲಿ ಪ್ರಾರ್ಥಿಸುವವರೊಳಗೆ ಸಮೂಲನು ಪ್ರಾರ್ಥಿಸಿಕೊಂಡಾಗಲೇ ಯೆಹೋವನ ಅವರಿಗೆ ಅದುತ್ಯರವನ್ನು ದಯಪಾಲಿಸಿದನು. ಸದುತ್ತರವನ್ನು ದಯಪಾಲಿಸಿದನು. ಆತನ ನಿಧಾನಕ್ಕೆ ಸ್ಪಷ್ಟವಾಗಿ ನಿಧಾನಕ್ಕೆ ಸ್ಪಷ್ಟವಾಗಿ ಮೇಘಸ್ತಂಭದಲ್ಲಿಟ್ಟಿತ್ತು ಅವರೊಡನೆ ಮಾತನಾಡುತ್ತಿದ್ದನು. ಅವರು ಆತನ ವಿಧಿ ನಿಯಮಗಳು ಕೈಗೊಂಡರು. ನಮ್ಮ ಯೆಹೋವ ದೇವರ ಅವರಿಗೆ ಉತ್ತರ ಕೊಟ್ಟನು, ನೀನು ನಿನ್ನ ಅದುತ್ಯಗಳಿಗಾಗಿ ಅವರೊಡನೆ ಅವರನ್ನು ದುಡಿಸುತ್ತಿರು, ಕ್ಷಮಿಸುವ ದೇವರಾಗಿದ್ದಿ. ನಮ್ಮ ಯೆಹೋವ ದೇವರನ್ನು ಘನ ಪಡಿಸಿರಿ, ಆತನ ಪರಿಶುದ್ಧ ಪರ್ವತದಂತೆ ಕಡೆಗೆ ಅಡ್ಡ ಬೀಳಿರಿ. ನಮ್ಮ ಯೆಹೋವ ದೇವರು ಪರಿಶುದ್ಧನು. ಥ್ಯಾಂಕ್ ಯು ಸಿಸ್ಟರ್. ಓಕೆ, ನೂರನೇ ಅಧ್ಯಾಯ ಒಂದನೇ ವಚನದಿಂದ ಐದನೇ ವಚನ ತನಕ ನಾನು ಓದ್ತೀನಿ ಬ್ರದರ್. ಸಿಸ್ಟರ್ ನೀವು ಅವಾಗ್ಲೇ ಓದಿದಿರಿ ಸಿಸ್ಟರ್, ಬೇರೆಯವ್ರಿಗೆ ಒಂದ್ ಚಾನ್ಸ್ ಕೊಡೋಣ ಸಿಸ್ಟರ್. ಅವಾಗ್ಲೇ ಓದಿದಿರಲ್ಲ ಸಿಸ್ಟರ್ ನೀವು. ಲೋಕವೆಲ್ಲ ಇಸ್ರಾಯೇಲರ ದೇವರನ್ನು ಆರಾಧಿಸಬೇಕೆಂಬ ಪ್ರಬೋಧನೆ. ಸಮಸ್ತ ಭೂ ನಿವಾಸಿಗಳೇ, ಯಹೋವನಿಗೆ ಜಯಘೋಷ ಮಾಡಿರಿ, ಯಹೋವನನ್ನು ಸಂತೋಷದಿಂದ ಸೇವಿಸಿರಿ, ಉತ್ಸಾಹ ಧ್ವನಿ ಮಾಡುತ್ತಾ ಆತನ ಸನ್ನಿಧಿಗೆ ಬನ್ನಿರಿ, ಯಹೋವನೇ ದೇವರೆಂದು ತಿಳಿದುಕೊಳ್ಳಿರಿ. ನಮ್ಮನ್ನು ಉಂಟು ಮಾಡಿದವನು ಆತನೇ, ನಾವು ಆತನವರು, ಆತನ ಪ್ರಜೆಯೂ ಆತನು ಪಾಲಿಸುವ ಹಿಂಡೂ ಆಗಿದ್ದೇವೆ. ಕೃತಜ್ಞಾಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ, ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ, ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ಯಹೋವನು ಒಳ್ಳೆಯವನು, ಆತನ ಕೃಪೆಯು ಯುಗ ಯುಗಕ್ಕೂ, ಆತನ ಸತ್ಯತೆಯು ತಲತಲಾಂತರಕ್ಕೂ ಇರುವವು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ತಂದೆಯಾದ ದೇವರ ಕೃಪೆಯಿಂದಲೂ, ಯೇಸು ಕ್ರಿಸ್ತರ ನಾಮದಿಂದಲೂ, ಇಲ್ಲಿ ತನಕ ತಾಳ್ಮೆಯಿಂದ ವಚನವನ್ನ ಓದಿದ್ದೀರಾ ಮತ್ತು ತಾಳ್ಮೆಯಿಂದ ವಚನವನ್ನ ಕೇಳಿದಿರ, ಅದರಿಂದ ನಿಮಗೆ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಯನ್ನ, ಕೃತಜ್ಞತೆಯನ್ನ ಸಲ್ಲಿಸುತ್ತೇನೆ. ಮತ್ತು ತಂದೆಯಾದ ದೇವರು ಈ ಒಂದು ಅವಕಾಶವನ್ನ ನಮಗೆ ಕೊಟ್ಟು ಯಾವ ಅಡಚಣೆ ಇಲ್ಲದು ಆದಿಯಿಂದಲೂ ಅಂತ್ಯದವರೆಗೂ ನಮಗೆ ಯಜಮಾನದಿಂದ ನಡೆಸಿದ್ದಕ್ಕಾಗಿ ನಾವು ತಂದೆಯಾದ ದೇವರಿಗೆ ಯೇಸು ಕ್ರಿಸ್ತರ ಮುಖಾಂತರ ವಂದನೆಯನ್ನ, ಕೃತಜ್ಞತೆಯನ್ನ ಸಲ್ಲಿಸುತ್ತೇನೆ. ಥ್ಯಾಂಕ್ ಯು ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಈ ಒಂದು